ಆಲ್ ಗುಡ್ ಈವ್ನಿಂಗ್ ಎವ್ರಿವನ್. ಇಂದು ಫೈರ್ ಬ್ರ್ಯಾಂಡ್ ಅಂತೆ, ಕಾಲ್ ಕೆಜಿ ಮಾಂಸ ಇಲ್ಲ, ಒಳ್ಳೆ ಸುರ್ಸುರ್ ಕಡ್ಡಿಗಿಂತ ಮೋಸವಾಗಿದ್ದಾಳೆ, ಅಪ್ಪನ್ಗೆ ಹುಟ್ಟಿದ್ರೆ ಬಾರು ಅಂತ ಹೇಳಿ ಬಿಗ್ ಬಾಸ್ ಮನೇಲಿ ಮಾತಾಡ್ತಾಳೆ. ಏನ್ರಿ ಭಾಷೆ ಅವಳದು, ಭಾಷೆನೇನ್ರಿ ಅದು, ಕಚಡ ಕಚಡ ಭಾಷೆ ಮಾತಾಡ್ಕೊಂಡವಳು, ಒಳ್ಳೆ ಕಚಡ ತರ ಬಿಹೇವ್ ಮಾಡ್ತಾ ಇದ್ದಾಳೆ, ಥರ್ಡ್ ಗ್ರೇಡ್ ತರ ಬಿಹೇವ್ ಮಾಡ್ತಾ ಇದ್ದಾಳೆ. ಒಳ್ಳೆ ಒಂದ್ ಕ್ರಿಮಿನಲ್ ತಗೊಂಡೋಗಿ ಬಿಗ್ ಬಾಸ್ ಹೌಸ್ ಅಲ್ಲಿ ಹಾಕ್ದಂಗ ಆಗಿದೆ. ಅಲ್ರಿ ಅಪ್ಪನ್ಗೆ ಹುಟ್ಟಿದ್ದೆ ಬಾರೋ ಅಂತ ಕರಿತಾಳಲ್ಲ ಅವಳು, ಒಂದು ಹೆಣ್ಮಗುಗೆ ಒಂದು ಹೆಣ್ಣಿಗೆ ಕೊಡೋ ರೆಸ್ಪೆಕ್ಟ್ ಏನ್ರಿ ಅದು? ಅವ್ರ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅವಳು, ಏನ್ ಮಾತಾಡ್ತಾ ಇದ್ದಾಳೆ ಅನ್ನೋ ಜ್ಞಾನ ಪರಿಜ್ಞಾನ ಇಲ್ಲ ಆಕೆಗೆ. ಓದ್ದ ಆಚೆಗೆ ಹಾಕ್ರಿ ಬಿಗ್ ಬಾಸ್, ಓಡಿ ಓಡಿ ಬೇರೆ ಹೋಗ್ತಾಳೆ ಒಡಿಯಕ್ಕೆ, ಏನೋ ದೊಡ್ಡ ರೌಡಿ ಅನ್ಕೊಂಬಿಟ್ಟಿದ್ದಾಳೆ. ಕಾಲ್ ಕೆಜಿ ಮಟನ್ ಇಲ್ಲ ಬಾಡಿಯಲ್ಲಿ, ಓ ಹಾರಾಡ್ತಾಳೆ ಎಲುಬ್ಗೂಡು ಇಟ್ಕೊಂಡು. ಅಂತವರೆಲ್ಲ ಬೇಕೇನ್ರಿ ಬಿಗ್ ಬಾಸ್ ಅಲ್ಲಿ? ಎಷ್ಟೋ ಜನ ಟ್ಯಾಲೆಂಟ್ಸ್ ಇದಾರ್ರಿ. ಸುಮ್ನೆ ಕಿರ್ಚಾಡ್ತಾಳೆ, ನಾಯಿ ಅಂತ ಮಾತಾಡ್ತಾಳೆ, ಅಸಭ್ಯವಾಗಿ ಮಾತಾಡ್ತಾಳೆ ಅಂತ ಅಂತ ಕಂಟೆಸ್ಟೆಂಟ್ ಅನ್ನೆಲ್ಲ ನಿಜವಾಗ್ಲೂ ನೀವ್ ಎಂಟರ್ಟೈನ್ ಮಾಡ್ತಾ ಇರೋದು ನಿಜವಾಗ್ಲೂ ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಮೋಸ. ಇದೊಂದು ಕನ್ನಡ ಶೋನಲ್ಲಿ ಕನ್ನಡಿಗರ ಅದೆಷ್ಟೋ ಜನ ಯೂತ್ಸ್ ಇದಾರ್ರಿ, 18 ವರ್ಷ ಮೇಲ್ಪಟ್ಟವ್ರು ಎಷ್ಟೋ ಜನ ಮಕ್ಕಳು ತುಂಬಾ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ನೋಡ್ರಿ, ಅಕಿಪಿ ಕೀರ್ತಿ ಅಂತ ಒಂದ್ ಹೆಣ್ಮಗಳು ಯಾವತ್ತಾದ್ರೂ ಒಂದು ಅಸಭ್ಯ ಭಾಷೆ ಮಾತಾಡಿದಾಳ? ಆಕೆ ಹಾಕೊಳ್ರಿ, ಜನರೇ ಜನರೇ ಅಂತ ಪ್ರೀತಿಯಾಗಿ ಎಂಟರ್ಟೈನ್ ಮಾಡ್ತಾಳೆ, ಹಾಕೊಳ್ರಿ ಆತರ ಮಕ್ಕಳನ್ನ ಹಾಕೊಂಡು ಶೋ ನಡೆಸ್ರಿ. ಇವಳು ಯಾರ್ರಿ? ಇವಳು ರೌಡಿ ಎಲಿಮೆಂಟ್, ಬರೀ ಬಾಯಲ್ ಮಾತ್ರ. ಆತರ ಒಂದು ಎಲಿಮೆಂಟ್ ಇಟ್ಕೊಂಡು ಇವು ಶೋ ನಡೆಸ್ಬೇಕೇನ್ರಿ? ಏ ತುಂಬಾ ಒಂಥರ ವರ್ಸ್ಟ್ ಆಗೋಗ್ತಾ ಇದೆ. ಸುದೀಪ್ ಅಂತ ಅವರು ಮೇರು ನಟ ಪಾಪ, ಅವರು ಇಂಥ ಶೋನ ನಡೆಸ್ಕೊಡ್ತಾ ಇದ್ದಾರೆ ಅಂದ್ರೆ ನಮಗೆ ಬೇಜಾರು ಅನ್ಸತ್ತೆ. ಏನಕ್ರಿ ನೀವು ಈ ತರ ಮಾಡ್ತೀರಿ? ನೈತಿಕತೆ ಬೇಕ್ರಿ ಸ್ವಲ್ಪ ಆದ್ರೂ. ಒದ್ದ ಆಚೆಗೆ ಹಾಕ್ರಿ ಆ ಕಂಟೆಸ್ಟೆಂಟ್ ನ. ಅಪ್ಪನ್ಗೆ ಹುಟ್ಟಿದ್ರೆ ಅನ್ನೋ ಮಾತು ಮಾತಾಡ್ತಾಳಲ್ಲ ಅವಳು, ಹೆಣ್ಮಕ್ಳಿಗೆ ತಾಯಂದಿರಿಗೆ ಕೊಡೋ ಗೌರವನೇನ್ರಿ ಅದು? ಕಚಡ ಚೈತ್ರ ಕುಂದಾಪುರ ಅಂತ ಹೇಳ್ತೀನಿ ನಾನು. ಈ ವಿಡಿಯೋ ವೈರಲ್ ಆಗ್ಬೇಕು, ಜೊತೆಗೆ ಕಲರ್ಸ್ ಕನ್ನಡ ರೀಚ್ ಆಗ್ಬೇಕು. ಫಸ್ಟ್ ಆಕೆ ಆಚೆ ಕಳಿಸಿ, ಬೇರೆಯವರೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ಳಿ. ಏನ್ ಏ ಓ ಎಲ್ಲ ರೌಡಿಸಮ್ ಶುರು ಹೊತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಜಗದೀಶ್ ಏನೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಆಕ್ಟ್ ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಕ್ರಶ್ ಆಗಿದ್ದಾರೆ ಇವತ್ತು. ಯಾವುದೇ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದವರಲ್ಲ, ಅವ್ರ ಟ್ಯಾಲೆಂಟ್ ನೋಡಿ ಹೊಟ್ಟೆ ಉರ್ಕೊಂಡು ಈ ರೇಂಜ್ಗೆ ರೊಚ್ಚಿಗೆದಿದಾರಲ್ಲ ಉಳ್ದ ಕಂಟೆಸ್ಟೆಂಟ್ಸ್, ನಾಚಿಕೆ ಆಗ್ಬೇಕು ನಿಮ್ಗೆ. ಅವ್ರ ಜೊತೆ ಸೇರ್ಕೊಂಡು ಏನು ಕಂಟೆಂಟ್ ಕ್ರಿಯೇಟ್ ಮಾಡಿ ನೀವು ಗೆಲ್ಲಕ್ ಪ್ರಯತ್ನ ಪಡ್ರಿ. ಏನ್ರಿ ಇದು ಕಚಡ ಜಗಳ? ಬಿಗ್ ಬಾಸ್ ಹೌಸ್ ಒಳ್ಳೆ ಸ್ಲಮ್ ತರ ಆಗ್ಬಿಟ್ಟಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ದೊಡ್ಡವರು ಚಿಕ್ಕವರು ಎಲ್ಲ ಕುತ್ಕೊಂಡು ನೋಡೋ ಅಂತ ಶೋ ಅಂತೂ ಖಂಡಿತ ಅಲ್ಲ. ಸುದೀಪ್ ಸರ್, ನಿಮಗ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ ಚೈತ್ರ ಕುಂದಾಪುರನ್ ಫಸ್ಟ್ ಆಚೆಗೆ ಹಾಕಿ. ಅವಳಿಗೆ ಹೆಸರೇನ್ ಗೊತ್ತಾ? ಎಲ್ಲರೂ ಚೈನ್ಕಳ್ಳಿ ಅಂತ ಕರೀತಾರೆ ನಮ್ ಡಿಸ್ಟಿಕ್ ಅಲ್ಲಿ, ಕರಾವಳಿ ಭಾಗದಲ್ಲಿ. ನಾನ್ ಇವತ್ವರೆಗೂ ಒಂದು ಹೆಣ್ಮಗಳಲ್ವಾ, ಪಾಪ ಏನೋ ಕಷ್ಟದಲ್ಲಿ ಇರ್ಬೋದು ಅನ್ಕೊಂಡು ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಆಕೆ ಬಗ್ಗೆ ಯಾವತ್ತೂ ಮಾತಾಡಿರ್ಲಿಲ್ಲ, ಸಿದ್ಧಾಂತಗಳು ಬೇರೆ ಇದ್ರು ಕೂಡ ಯಾವತ್ತೂ ಮಾತಾಡಿರ್ಲಿಲ್ಲ. ಆದ್ರೆ ಇವತ್ತು ಅವಳು ಅಂದಿರೋ ಮಾತು, ಅಪ್ಪನ್ಗೆ ಹುಟ್ಟಿದ್ರೆ ಬಾರೋ ಅಂತಾಳಲ್ಲ, ನಾನ್ ಸಾಕು ಗಂಡಸದ ಯಾಕೆ ಅಂತ ಬೇರೆ ಮಾತಾಡ್ತಾಳಲ್ಲ, ಏನ್ ಅಸಹ್ಯ ರೀ ಹೆಣ್ಮಕ್ಳಿಗೆ ನೋಡಕ್ಕಾಗತ್ತೇನ್ರಿ ಆ ಕಾರ್ಯಕ್ರಮ? ಛೀ, ಬಾರಿ ಅಸಹ್ಯ ಅನಿಸ್ತಾ ಇದೆ. ಕಲರ್ಸ್ ಕನ್ನಡ ಬೇಗ ಆಕೆ ನಾಚೆ ಕಳಿಸಿ ನಿಮ್ ಶೋದು ಮಾನ ಮರ್ಯಾದೆ ಉಳಿಸ್ಕೊಳ್ಳಿ. Thank you for watching this video. Please share the video.